ಗನ್ ತೋರಿಸಿ 40 ಲಕ್ಷ ಹಣ ದೋಚಿ ಗ್ಯಾಂಗ್ ಪರಾರಿಯಾಗಿರೋ ಘಟನೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 8 ಗಂಟೆಗೆ ಮನೆಗೆ ನುಗ್ಗಿದ್ದಾರೆ ದುಷ್ಕರ್ಮಿಗಳು. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕೊಡಿಗೇಹಳ್ಳಿ ಪೊಲೀಸರು. ಘಟನೆ ನಡೆದ ಅಕ್ಕಪಕ್ಕ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವರ್ಣ ಕಾರ್ನಲ್ಲಿ ಬಂದು ರಾಬರಿ ಮಾಡಿದ್ದಾರೆ ಈ ರಾಬರ್ಸ್. ಘಟನೆಯ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ದೂರುದಾರರು. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಕೊಡಿಗೇಹಳ್ಳಿ ಪೊಲೀಸರು. ಚುನಾವಣೆ ಸಂದರ್ಭದಲ್ಲೇ ನಡೆದಿರುವಂತಹ ರಾಬರಿ ಇದು. ಸುಮಾರು 40 ಲಕ್ಷ ಹಣವನ್ನ ಮನೆಯಲ್ಲಿ ಯಾಕೆ ಇಟ್ಟಿದ್ರು ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಸದ್ಯ ಪೊಲೀಸರು ದುಷ್ಕರ್ಮಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಘಟನೆ ನಡೆದಂತಹ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ವರ್ಣ ಕಾರ್ನಲ್ಲಿ ಬಂದಿರ್ತಾರೆ ದರೋಡೆಕೋರರ ಗ್ಯಾಂಗ್. 2 ತಿಂಗಳ ಹಿಂದೆ 2 ಕೋಟಿ ಹಣ ದೋಚಿದ್ರು ಇದೇ ಗ್ಯಾಂಗ್ ಅನ್ನುವಂತಹ ಸುಳಿವು ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಎಸ್, ನೋಡಿ, 2 ತಿಂಗಳ ಹಿಂದೆ ಇದೇ ಗ್ಯಾಂಗ್ ಇದೇ ರೀತಿಯಾಗಿ 2 ಕೋಟಿ ರೂಪಾಯಿ ಹಣವನ್ನ ದೋಚಿದ್ರಂತೆ. ಅಂದ್ರೆ ಇದೇ ತರ ಮನೆಗೆ ನುಗ್ಗಿ ಕಳ್ಳತನ ಮಾಡಿತ್ತು ಸೇಮ್ ಟೀಮ್. ಕೊಡಿಗೇಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಿನ್ನೆ ಕೂಡ ಅದೇ ಕಾರ್ನಲ್ಲಿ ಬಂದು ದರೋಡೆ ಮಾಡಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲದ ವೇಳೆ ಎಂಟ್ರಿ ಆಗ್ತಾರೆ ಈ ಗ್ಯಾಂಗ್. ಎಲ್ಲರೂ ಮನೆಯಲ್ಲಿ ಇದ್ದಿದ್ರಿಂದ ಗನ್ ಪಾಯಿಂಟ್ ಇಟ್ಟು ದರೋಡೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಮನೆಯವರು ಕೂಡ ಅಕ್ಕಪಕ್ಕದವರು ಕೂಡ ಭಯಭೀತರಾಗಿದ್ದಾರೆ. ಸೊ ಹಿಂಗೆ ಈ ಥರದ ಘಟನೆಗಳು ನಡೀತಾನೆ ಇದೆ. ಆ ಗ್ಯಾಂಗನ್ನು ಇನ್ನೂ ಹಿಡಿಯೋದಕ್ಕಾಗ್ತಾ ಇಲ್ಲ. ಹಾಗಾದರೆ ಪೊಲೀಸರು ಯಾವ ರೀತಿಯ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಅದೇ ಗ್ಯಾಂಗು ಅದೇ ಕಾರು ಅದೇ ರೀತಿಯಾಗಿ ದರೋಡೆ ಮಾಡಿದ್ದಾರೆ. ಸೊ ಹೀಗಿದ್ರೂ ಕೂಡ ಆರೋಪಿಗಳನ್ನು ಸೆರೆಹಿಡಿಯುವಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರಾ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದಂತಹ ಒಂದು ಘಟನೆ ಇದು. ಮನೆಯಲ್ಲಿದ್ದಂತಹ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಗನ್ ಪಾಯಿಂಟ್ ಇಟ್ಟು ಹೆದರಿಸಿ ಬೆದರಿಸಿ ಹಣವನ್ನು ದೋಚಿದ್ದಾರೆ ದರೋಡೆಕೋರರು. ಘಟನೆ ನಡೆದಂತಹ ಅಕ್ಕಪಕ್ಕದ CCTV ಕ್ಯಾಮ್ರಾಗಳು ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ದಾಖಲಾಗಿದೆ ಈ ಕಾರು, ಕಾರಿನ ನಂಬರ್ ಪ್ಲೇಟ್ ಏನು, ಯಾರಿಗೆ ಸೇರಿದ್ದು, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಇದೀಗ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ದೈವದಲ್ಲೂ ಕೂಡ ಬಂದು ಆಚೆ ಕಡೆ ಭಾಗವಹಿಸ್ತಾರೆ. ಇವನು ಅಲ್ಲೇ ಇದ್ದಂತೆ ಒಂದು ಕಟ್ಟೆ ಮೇಲೆ ಕೂತವನು. ಆ ದೈವದಲ್ಲೂ ಕೂಡ ಬಂದು ಆಚೆ ಕಡೆ ಭಾಗವಹಿಸ್ತಾರೆ. ಇವನು ಅಲ್ಲೇ ಇದ್ದಂತೆ ಒಂದು ಕಟ್ಟೆ ಮೇಲೆ ಕೂತವನು. ನೋಡಿ, ದರೋಡೆಕೋರರು ದರೋಡೆ ಮಾಡಿದ್ದಾರೆ, ಗನ್ ತೋರಿಸಿ ಹೆದರಿಸಿ ಬೆದರಿಸಿ ಹಣವನ್ನು ದೋಚಿದ್ದಾರೆ. ಒಂದಲ್ಲ ಎರಡಲ್ಲ 40 ಲಕ್ಷ ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಹುಂಡೈ ವರ್ಣ ಕಾರ್ನಲ್ಲಿ ಬಂದಂತಹ ಆರೋಪಿಗಳು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ದಾರೆ. ಸೊ ಇದೇ ಗ್ಯಾಂಗ್ ಇದೇ ರೀತಿಯಾದ ಪ್ರಕರಣ ಈ 2 ತಿಂಗಳ ಹಿಂದೆ ದಾಖಲಾಗುತ್ತೆ. ಆವಾಗಲೂ ಕೂಡ 2 ಕೋಟಿ ರೂಪಾಯಿಯನ್ನು ದರೋಡೆ ಮಾಡಿ ಎಸ್ಕೇಪ್ ಆಗಿರ್ತಾರೆ, ಪ್ರಕರಣ ದಾಖಲಾಗಿರುತ್ತೆ. ಆದರೆ ಇನ್ನೂ ಕೂಡ ಆರೋಪಿಗಳನ್ನು ಹಿಡಿದಿರಲ್ಲ. ಆದರೆ ಈಗ ಮತ್ತೊಂದು ಘಟನೆ ನಡೆದಿದೆ. ನಿನ್ನೆ ರಾತ್ರಿ ನಡೆದಿರೋ ಸಹಕಾರ ನಗರದಲ್ಲಿ ನಡೆದಿರೋ ಘಟನೆ ಇದು. ಒಂದು ಮನೆಗೆ ನುಗ್ತಾರೆ, ಯಾರು ಇಲ್ಲ ಅಂತ ಅಂದುಕೊಂಡು ಮನೆಗೆ ನುಗ್ತಾರೆ. ಆದರೆ ಮನೆಯಲ್ಲಿ ಜನ ಇರೋದನ್ನು ನೋಡಿ ಗನ್ ತೋರಿಸಿ ಗನ್ ಪಾಯಿಂಟಲ್ಲಿ ಹೆದರಿಸಿ ಬೆದರಿಸಿ ಅವರ ಮನೆಯಲ್ಲಿದ್ದಂತಹ ಹಣವನ್ನು ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 40 ಲಕ್ಷ ಹಣವನ್ನು ದೋಚಿದ್ದಾರೆ ದರೋಡೆಕೋರರು. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಎಲ್ಲ ನಿಟ್ಟಿನಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳ ಹಿನ್ನೆಲೆ ಆಗಿರ್ಬೋದು, CCTV ಕ್ಯಾಮ್ರಾ ಫುಟೇಜಸ್ ಆಗಿರಬಹುದು, ಸೊ ಹೇಗಿದ್ರೂ ಅವರ ಮುಖಚರ್ಯೆ ಆಗಿರಬಹುದು, ಹೀಗೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇನ್ನು ದರೋಡೆ ಆದಂತಹ ಮನೆ ಆಗಿರ್ಬೋದು, ಅಕ್ಕಪಕ್ಕ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ರೀತಿಯಾಗಿ ಆತಂಕದ ಛಾಯೆ ಶುರುವಾಗಿದೆ. ಯಾವಾಗ ಯಾರ ಮನೆಗೆ ಬರ್ತಾರೋ ಅನ್ನೋ ಪ್ರಶ್ನೆ. ಸೊ ಹಾಗಾಗಿನೇ ಹೆಚ್ಚು ಹೆಚ್ಚು ಕ್ಯಾಶ್ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅಂದರೂ ಕೂಡ ಈ ರೀತಿಯಾಗಿ ಕ್ಯಾಶ್ ಇಟ್ಕೊಂಡಿದ್ದಾರೆ. ಆದರೂ ಕ್ಯಾಶ್ ಇದೆ ಅನ್ನುವಂತಹ ಗಮನ ಇವರಿಗೆ, ಮಾಹಿತಿ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಅಂದರೆ ಇವರು ತುಂಬ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ರ ದರೋಡೆಕೋರರು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇದೀಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896 ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.